ಮತ್ತು ಗ್ರಾಮಾಂತರ ವ್ಯಾಪ್ತಿನಲ್ಲಿ ನಮಗೆಲ್ಲ ಅತಿ ಮುಖ್ಯವಾಗಿ ನಮಗೆ ಸಾರ್ವಜನಿಕ ರಸ್ತೆ ದೀಪ. ಈಗಿನ ದಿನಗಳಲ್ಲಿ ಯಾವುದೇ ಒಂದು ಅಪರಾಧ ಪ್ರಕರಣ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಅಥವಾ ಸಾರ್ವಜನಿಕರಲ್ಲಿ ಆಗುವಂತಹ ಕಳ್ಳತನ ಇರ್ಬೋದು, ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಇಂಥ ಪ್ರಕರಣಗಳಲ್ಲಿ ದಿನದಿನ ನಮ್ಮ ಏನು ಟೆಕ್ನಾಲಜಿಯನ್ನು ನಾವು ಬಳಕೆಯನ್ನು ಮಾಡಿಕೊಂಡು ಕಾನೂನು ಸುವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಮಾನ್ಯ ಶಾಸಕರು ಮುಳಬಾಗಿಲಿನಲ್ಲಿ ನಗರದಲ್ಲಿ ಇವೆಲ್ಲ ನಾವು ಒಂದು ಸೌಲಭ್ಯತೆಯನ್ನು ನಗರಸಭೆ ವತಿಯಿಂದ ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ ನಮ್ಮಲ್ಲಿ ಹಿಂದೆ ನಮ್ಮ ಇನ್ಸ್ಪೆಕ್ಟರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಟ್ರಾಫಿಕ್ಕು ರೂರಲ್ಲು ಎಲ್ಲ ಸೇರಿಕೊಂಡು ಒಂದು 52 ಪಾಯಿಂಟ್ಗಳನ್ನು ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಗುರುತು ಮಾಡಿದ್ದಾರೆ. ಸೊ ಈಗ 52ರಲ್ಲಿ ಆ ಹಣವನ್ನು ದೂಕ್ಸಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕದಿದ್ದರೆ ಅಷ್ಟು ಪ್ಲೇಸಿಗೆ ಮಾಡ್ಬೋದು. ಇದರೊಳಗೆ ಫೈನಲೈಸ್ ಮಾಡಿಕೊಂಡು ಒಂದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜನ್ನು ಈ ರೀತಿಯಲ್ಲಿ ಮಾಡೋದಿದ್ದರೆ ಅವ್ರ ಹತ್ರ ಸಾಹೇಬ್ರ ಹತ್ರ ಕೇಳಿಕೊಂಡು ಮತ್ತು ಅವರ ಅಧ್ಯಕ್ಷರನ್ನ ಕೇಳಿಕೊಂಡು ನಾವು ಫೈನಲ್ ಮಾಡಿ ಅತಿ ಮುಖ್ಯವಾಗಿರುವಂಥದ್ದು ಎಲ್ಲೆಲ್ಲಿ ಅವ್ರು ಹೇಳ್ದಂಗೆ ಟೌನ್ ಎಂಟ್ರೆನ್ಸಲ್ಲಿ ಬರುವಾಗ ಇಲ್ಲಿ ಮದ್ರಾಸ್ ಇರ್ಬೋದು ಅಥವಾ ನರಸಿಂಹತೀರ್ಥ ಇರ್ಬೋದು ಅಥವಾ ಗೂಗುಂಟೆ ರೋಡ್ ಇರ್ಬೋದು ಅಥವಾ ಈ ಕಡೆ ಭಾಗದಲ್ಲಿ ಟೌನ್ ಒಳಗಡೆ ಅಂದರೆ ಕೆ ಇ ಬಿ ಸರ್ಕಲ್ಲು, ಬಸ್ ಸ್ಟ್ಯಾಂಡ್ನಲ್ಲಿ ಆ್ಯಕ್ಚುಲಿ ನಿಮ್ಗೆ ಹಾಕಲೇಬೇಕಾಗ್ತದೆ. ಅವರೇ ಒಬ್ಬ ಪ್ರಯಾಣಿಕರು ಏನೋ ಒಂದು ಪರ್ಸ್ ಕಳ್ಕೊಂಡಿರ್ಬೋದು ಅಥವಾ ಬ್ಯಾಗ್ ಕಳ್ಕೊಂಡಿರ್ಬೋದು ಅಥವಾ ಯಾವುದೇ ಒಬ್ಬ ಪರಿಚಿತ ಇಲ್ಲದ ವ್ಯಕ್ತಿ ಅಲ್ಲಿ ಬಂದಿದ್ದರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಒಳ್ಳೆಯ ಕ್ಯಾಮ್ರಾಗಳನ್ನು ಹಾಕ್ಸಿದ್ರೆ ಮಿನಿಮಮ್ 15 ಡೇಸು ಅದು ಕವರೇಜ್ ಇರುತ್ತೆ ಅಥವಾ 1 ತಿಂಗಳ ತನಕನೂ ಕವರೇಜ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಆ ಡಿ ವಿ ಆರ್ನನ್ನು ಎಲ್ಲಿ ಇಡಬೇಕಂತ ಸಾಹೇಬ್ರ ಹತ್ರ ಕೇಳ್ಕೊಂಡು ಅದಕ್ಕೆ ಮಾನಿಟ್ರನ್ನ ಇರ್ತದೆ, ಅದನ್ನು ಸರಿಯಾದ ನಿರ್ವಹಣೆ ಬೇಕು. ಹಾಕೋದು ಭಾಳ ದೊಡ್ಡ ವಿಷಯ ಅಲ್ಲ, ಅದನ್ನು ಸರಿಯಾಗಿ ಯಾರು ಅವರು ನೀವು ಕಾಂಟ್ರಾಕ್ಟನ್ನು ಕೊಡ್ತೀರೋ. ಭಾಳ ಕಡೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರ್ತದೆ, ಅದು ಸಿ ಸಿ ಕ್ಯಾಮ್ರಾ ಇರ್ಲಿಕ್ಕೆ ಮಾತ್ರ ಕಾಣ್ತದೆ, ಅದನ್ನು ವರ್ಕು ನಡೀತಿರಲ್ಲ. ಅದಕ್ಕೆ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಅದಕ್ಕೆ ಸರಿಯಾದ ನಿರ್ವಹಣೆಯಲ್ಲಿ ಬೇಕಾದ್ರೆ ನೀವು ಕೊಟ್ಟಿರೋದನ್ನು ಬೇಕಾದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಸರ್. ಅದನ್ನು ಇಂಪಾರ್ಟೆಂಟ್ ಎಲ್ಲಿದೆ ಅಂತ ತಿಳಿಸ್ತೀವಿ, ಅದಕ್ಕೆ ಸೂಕ್ತವಾಗಿ ಮಾಡಿಕೊಟ್ರೆ ಜನರನ್ನ ತಮ್ಮನ್ನು ಮತ್ತು ಈ ಇಲಾಖೆನ ತುಂಬ ಮತ್ತು ಈ ನಗರಸಭೆಯನ್ನು ಜನ ಬಳಸ್ಕೊಳ್ತಾರೆ, ಅದರಿಂದ ಖುಷಿ ಪಡ್ತಾರೆ. ಅಂದರೆ ಅದರ ಜನರಿಗೆ ಅನುಕೂಲ ಆಗ್ತದೆ, ಏನೋ ಒಂದು ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾರೆ ಅಂತೇಳಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದನ್ನು ನಾವು ಲೀಸ್ಟನ್ನು ಫೈನಲೈಸ್ ಮಾಡಿಕೊಡ್ತೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.